ಸ್ವರ್ಣ ಪರ್ಣ ಮೈನಕ್ಕ ಎಲ್ಲಿಗೆ ಹೋದರು ಎಂದ. ಸಮಯಕ್ಕೆ ಒಬ್ಬರು ಸಿಗುವುದಿಲ್ಲ. ಉಳಿದ ಹೊತ್ತಿನಲ್ಲಿ ಅಮ್ಮ ಅಮ್ಮ ಎಂದು ಬೆಕ್ಕಿನ ಮರಿಗಳಾಗೆ ಕಾಲಡಿಸುತ್ತಿರುತ್ತಾರೆ. ಮೈನಕ್ಕ ಮಕ್ಕಳನ್ನೇಕೆ ಕರೆಯುತ್ತಿರುವೆ? ಇನ್ನೇನು ಮಾಡಲಿ ಸ್ವಾಮಿ, ನೀವಂತೂ ನನ್ನ ಮಾತನ್ನ ಕೇಳುವುದಿಲ್ಲ. ಮಕ್ಕಳಾದರೂ ನನ್ನ ಮಾತನ್ನ ಕೇಳುತ್ತಾರೋ ಇಲ್ಲವೋ ಎಂದು ಪರೀಕ್ಷಿಸಲು ಕರೆಯುತ್ತಿದ್ದೇನೆ. ಕೋಪ ಏತಕ್ಕೆ ಮೈನವತಿ? ಕೋಪ ಬರದೆ ನಗು ನಗುತ್ತಾ ನಾಟ್ಯವಾಡಲಿ. ನಾರದ ಮುನಿಗಳ ಮುಂದೆ ನನ್ನ ಮರ್ಯಾದೆಯನ್ನ ಕಳೆದಿರಿ. ಮಹಾರಾಣಿ ಸ್ವಾಮಿ ನಾನು, ನನಗೂ ಲೋಕಜ್ಞಾನವಿದೆ, ಹೊರ ಪ್ರಪಂಚದ ಬಗ್ಗೆ ಅರಿವಿದೆ. ಮತ್ತೆ ಶುರುವಾಯ್ತಾ ನಿಮ್ಮಿಬ್ಬರದ್ದು? ಇದಾ ನಿನ್ನ ಕೋಪಕ್ಕೆ ಕಾರಣ? ಆಯ್ತು, ತಪ್ಪಾಯ್ತು, ಕ್ಷಮಿಸು. ಇನ್ನಾದರೂ ಸ್ವಲ್ಪ ನಗು. ಅಕ್ಕ, ಬಂದೆಯ ಮಹಾತಾಯಿ, ಬಾ. ಹೊತ್ತು ಗೊತ್ತು ಒಂದು ಇಲ್ಲದೆ ಆ ಅಲೆಮಾರಿ ಶಿವನ ಹಿಂದೆ ಅಲೆದಾಡುತ್ತಿದ್ದೀಯಲ್ಲ. ಹೀಗೆ ಬುದ್ಧಿ ಬರುವುದು ಯಾವಾಗ ಮಗಳೇ? ಅಮ್ಮ, ಅವರು ಅಲೆಮಾರಿಯಲ್ಲ, ಕೈಲಾಸವಾಸಿ. ನಾನು ಶಿವನನ್ನು ಹುಡುಕುತ್ತಾ ಅಲೆಯಬೇಕಾಗಿಲ್ಲ, ಅವರು ನನ್ನ ಜೊತೆಯಲ್ಲೇ ಇದ್ದಾರೆ. ನೀವು ಬೈಯುವ ಆ ಅಘೋರಿಯೇ ನನ್ನ ಪತಿ. ನೀವು ಹೇಳಿದ ಹಾಗೆ ಪ್ರಣಯವೇ ಬಂದರೂ ನಾನು ಶಿವನನ್ನು ಬಿಟ್ಟು, ಶಿವಸ್ಮರಣೆಯನ್ನು ಬಿಟ್ಟು ದೂರ ಹೋಗುವುದಿಲ್ಲ. ಆ ಕೈಲಾಸವೇ ನನ್ನ ಆಲಯ. ಅತಿಯಾಯಿತು ಪಾರ್ವತಿ, ನೀನು ಬೇಕು ಎಂದಾಕ್ಷಣ ಶಿವ ನಿನ್ನ ಮುಂದೆ ಬಂದು ನಿಲ್ಲುತ್ತಾನಾ? ನಿನ್ನ ಭಕ್ತಿಗೆ ಮೆಚ್ಚಿ ವರಕೊಡಬಲ್ಲ ದೇವರಿರಬಹುದು, ನಿನ್ನ ಪ್ರೀತಿಗೆ ಒಲಿದು ವರನಾಗುವ ದೇವರಲ್ಲ ಅವನು. ಅರ್ಥ ಮಾಡಿಕೋ. ಒಲಿದರೆ ಅವರೇ ನನ್ನ ವರನಾದರೆ, ನನ್ನ ಪ್ರೀತಿಯನ್ನು ಒಪ್ಪಿದರೆ ಆಗೇನು ಹೇಳುತ್ತೀರಾ ಅಮ್ಮ? ಪಾರ್ವತಿಯನ್ನು ವರಿಸುತ್ತೇನೆ ಎಂದು ಅವರೇ ಬಂದು ಹೇಳಿದರೆ ಆಗ ನಿಮ್ಮ ಮನಸ್ಸು ಬದಲಾಗಬಹುದೇ?